ಸಿಂದಗಿ ತಾಲೂಕಿನ ಮಾಡ್ಬಳ ಗ್ರಾಮದಲ್ಲಿ ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ಶಿಲಾನ್ಯಾಸ ಪ್ರಯುಕ್ತ ಪೂಜೆ ಸಲ್ಲಿಸುವ ಮೂಲಕ ವಿಜಯೋತ್ಸವ ಆಚರಿಸಿದರು. ತಾಲೂಕಿನ ಮಾಡ್ಬಳ ಗ್ರಾಮದಲ್ಲಿ ಹಿಂದೂಪರ ಸಂಘಟನೆ ವತಿಯಿಂದ ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಶಿಲಾನ್ಯಾಸ ಬೆಂಬಲ ವ್ಯಕ್ತಪಡಿಸಿ ಮಂದಿರ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಗ್ರಾಮದ ವೆಂಕಟೇಶ್ವರ ದೇವಸ್ಥಾನ ಹಾಗೂ ಹನುಮಾನ್ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ನೆರವೇರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮೂಲಕ ಶಿಲಾನ್ಯಾಸದ ವಿಜಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರವಿ ಬಗ್ಲಿ, ಶಂಕರ್ ಕೆಂಚಗೊಂಡ, ಗಂಗಾಧರ್ ಹುಗಾರ್, ಅರ್ಜುನ್ ರೆಬಿನಾಳ್, ಬೀರು ಓಕಸಿ, ಸಿದ್ದು ಅಂಬುಲ್ನೂರ್, ಪ್ರಶಾಂತ್ ಬಗ್ಲಿ, ಗೊಳ್ಳಾಳಯ್ಯ ಹಿರೇಮಠ್, ಶಿವಪ್ಪ ಕೊಂಡಗೋಳಿ, ಶಂಕರಯ್ಯ ಹಿರೇಮಠ್, ವಿಶಲ್ ನಾಯ್ಕೋಡಿ, ಮಡಿವಾಳಪ್ಪ ಕೊಂಡಗೋಳಿ ಹಾಗೂ ಬಸವ ದಳದ ಮಳಿಂಗರಾಯ ದಳದ ಕಾರ್ಯಕರ್ತರಾದ ಮಂಜು ಹಡಪತ್, ಗೊಳ್ಳಾಳ ಆಳೂರ್, ಮಂಜು ಕಣ್ಣಿ, ಭೀಮಣ್ಣ ಹೂವಿನಳ್ಳಿ, ಪರಸು ಕೊಂಡಗೊಳ್ಳಿ, ನಿಂಗು ನಾಯ್ಕೊಡಿ, ಸಿದ್ದು ಹುಗಾರ್, ಆಕಾಶ್ ಹುಂಡೇಕರ್, ಶಿವ್ ಹುಗಾರ್, ಬಾಬು ಹಡಪತ್, ಚಟ್ಟೆಪ್ಪರ್ ಹುಂಡೇಕರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು.